ಸರಿಗ ತಮ್ಮ ಈ ಒಳನಾಡು ಮೀನುಗಾರಿಕೆಯ ಒಂದು ಏನು ಪ್ರಯಾಣ ಯಾವ ರೀತಿ ಆರಂಭವಾಯಿತು? ಇದಕ್ಕೆ ಏನು ಪ್ರೇರಣೆ ನಿಮಗೆ ಈ ಮೀನುಗಾರಿಕೆನೇ ಮಾಡಬೇಕು ಅಂತ ಏನು ಪ್ರೇರಣೆ? ನನ್ನ ಜಮೀನು ಪಕ್ಕದಲ್ಲೇ ಒಂದು ನಾಲ ಹೋಗ್ತಾ ಇದೆ. ಆ ನಾಲ್ನಲ್ಲಿ ನೀರು ಯಾವಾಗಲೂ ಇರೋದಿಲ್ಲ, ಕಟ್ ನೀರು. ಅದನ್ನು ನಾವು ಕೃಷಿ ಹೊಂಡಕ್ಕೆ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಪ್ರಯತ್ನ ಮಾಡಿದ್ವು. ಆ ಪ್ರಯತ್ನ ಮಾಡಿದಾಗ ಅದ್ರ ಜೊತೆಗೆ ನಾನು ಮೀನು ಯಾಕೆ ಸಾಕಬಾರ್ದು ಅನ್ನೋ ಒಂದು ಆಸಕ್ತಿ ಯೋಚನೆ ಬಂತು. ಬಂತು. ಅದರ ಮೇಲೆ ಪ್ರಯತ್ನ ಮಾಡೋಣ ಅಂತ ಶುರು ಮಾಡಿದೆ. ಆದರೆ ಸ್ವಲ್ಪ ಪ್ರಾರಂಭಿಕ ತೊಂದರೆಗಳು ಇತ್ತು. ಹೇಳಿ. ಪ್ರಾರಂಭಿಕ ತೊಂದರೆಗಳು ಇತ್ತು, ಅದನ್ನು ಓವರ್ಕಮ್ ಮಾಡಿಕೊಂಡು ಆಮೇಲೆ ನಾನು ಹೆಸರುಗಟ್ಟ ಡಾಕ್ಟರ್ ಮಂಜಪ್ಪ ಆಮೇಲೆ ಡಾಕ್ಟರ್ ಹರ್ಷ ಅವರನ್ನು ಭೇಟಿ ಮಾಡಿ ಅವರಿಂದ ನಾನು ಮಾಹಿತಿ ತಗೊಂಡು ಈ ಪ್ರಸ್ತುತ ಮತ್ತೆ ಯಶಸ್ವಿಯಾಗಿ ನೀವು ಕೈಗೊಂಡಿದ್ದೀರಿ, ಮುಂದೆ ಪ್ರಯಾಣನ ಮುಂದುವರೆಸಿದೆ. ಮುಂದುವರಿಸಿದೆ. ಈಗ ಈಗ ತಾವು ಹೇಳ್ತಾ ಇದ್ರಿ, ತಾವು ತಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಮೀನುಗಾರಿಕೆ ಮಾಡ್ತಾ ಇದ್ರಿ, ಹೌದು. ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ತಾವು ಹೊಂದಿದ್ರಿ ಅಂತ ಅಂದರೆ, ಮೀನುಗಾರಿಕೆ ಅಂತ ಹೇಳಿದ್ರೆ ಒಂದು ಕೊಳ ಬೇಕಾಗುತ್ತೆ, ಕೆಲವೆಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ, ಏನೆಲ್ಲ ಕರೆಕ್ಟ್. ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಮೊದಲು ನಾನು ಆಶ್ರಯ ಮಾಡಿಕೊಂಡಿದ್ದು ನಾಲ. ಆ ನಾಲ್ನಲ್ಲಿ ಕಟ್ ನೀರು ಅಂತ ಗೊತ್ತಾದ ಮೇಲೆ ನಾನು ಒಂದು ಎರಡು ಬೋರ್ವೆಲ್ ತೆಗೆಸ್ದೆ. ಬೋರ್ನಲ್ಲಿ ಬೋರ್ವೆಲ್ ನೀರು ಭಾಳ ಸಮೃದ್ಧಿಯಾಗಿ ಬಂತು. ಸೊ ಅದರಿಂದ ನನಗೆ ಒಂಥರ ಪ್ರೋತ್ಸಾಹ ಸಿಕ್ಕಿದಂಗೆ ಆಯಿತು. ಆ ಪ್ರೋತ್ಸಾಹದಲ್ಲಿ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಮತ್ತೆ ಮುಂದುವರಿಸ್ಕೊಂಡು ಹೋದೆ ನಾನು ಪ್ರಯಾಣ ಕೊಳಗಳನ್ನು ನಿರ್ಮಾಣ ಮಾಡ್ಕೊಂಡ್ರಿ. ಮಾಡಿಕೊಂಡಿದ್ದೆ. ಈಗ ಮಂಜಪ್ಪ ಅವ್ರಿಗೆ ಪ್ರಶ್ನೆ, ತಾವು ವಿಜ್ಞಾನಿಗಳು, ಪ್ರಾಯಶಃ ಇದನ್ನ ಭಾಳ ಹತ್ತಿರದಿಂದ ತಾವು ನೋಡಿದ್ದೀರಿ, ಹಾಗಾಗಿ ಒಂದು ಯಶಸ್ವಿ ಮೀನುಗಾರಿಕೆಗೆ ಈ ಒಂದು ಮೀನಿನ ಕೊಳ ಅದು ಬಹಳ ಮೂಲಭೂತವಾದಂತಹ ಒಂದು ಅವಶ್ಯಕತೆ. ಹಾಗಾಗಿ ಇದರ ಗುಣಲಕ್ಷಣಗಳು ಏನಿರಬೇಕು ಅಂದರೆ, ಮಣ್ಣಿನ ಗುಣಲಕ್ಷಣ ಯಾವ ರೀತಿ ಇರಬೇಕು, ನೀರಿನ ಗುಣಲಕ್ಷಣ ಯಾವ ರೀತಿ ಇರಬೇಕು, ಸಂಕ್ಷಿಪ್ತವಾಗಿ? ಸಂಕ್ಷಿಪ್ತ ಹೇಳ್ಬೇಕಂತಂದ್ರೆ, ಮೊದಲು ವಾಟರ್ ನಿಲ್ಬೇಕು, ಅದು ಅದರಲ್ಲಿ ಸಿಲ್ಟ್, ಕ್ಲೇ, ಲೈಮ್ ಅಂತ ಲೋಮಿ ಅಂತ ಹೇಳ್ತೀವಿ, ಆ ಗುಣಗಳಿರ್ತಕ್ಕಂಥ ಮಣ್ಣು ಇದ್ದು ನೀರು ಕಡಿಮೆ ಅಂದ್ರೆ 1.2 ಮೀಟರ್ ನೀರು ನಿಂತ್ಕೊಳ್ತಕ್ಕಂಥ ವಾತಾವರಣ ಇರಬೇಕು. ನಂತರ ಸುಸಜ್ಜಿತವಾಗಿ ನೀರು ಸಂಪೂರ್ಣ ವರ್ಷ ಪೂರ್ತಿ ಸಿಗುವಂತ ಹಾಗೆ ಇರಬೇಕು. ಇನ್ ಕೇಸ್ ನೀರು ಪರ್ಕ್ಯುಲೇಷನ್ ಆದ್ರೂ ಕೂಡ ಅಡಿಷನಲ್ ಬೋರ್ವೆಲ್ ವಾಟರ್ ಆಗ್ಲಿ ಅಥವಾ ಹರಿಯುವ ನೀರಾಗ್ಲಿ ಸಿಗುವಂತ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು, ಪರ್ಯಾಯವಾಗಿದ್ರೆ ಸೂಕ್ತವಾಗಿರುತ್ತೆ, ಒಳ್ಳೇದು. ಈಗ ಅದು ಮಣ್ಣಿನ ಗುಣಲಕ್ಷಣ ಯಾವ ರೀತಿ ಇರಬೇಕು? ಮಣ್ಣು ಅಂತಂದ್ರೆ ಅದರಲ್ಲಿ ಸಿಲ್ಟ್, ಕ್ಲೇ, ಲೈ, ಉಳಮೆ ಅಂತ ಹೇಳ್ತೀವಿ. ನಾರ್ಮಲಿ ಈ ಜೇಡಿ ಮಣ್ಣನ್ನ ಬಳಸ್ತಾರೆ. ಕೆಂಪು ಮಣ್ಣಾದ್ರೆ ಸ್ವಲ್ಪ ಜೇಡಿ ಮಣ್ಣನ್ನ ಕೆಳಗಡೆ ಹಾಕಿದ್ರೆ ನೀರು ಪರ್ಕ್ಯುಲೇಷನ್ ಆಗೋದು ತಡೆ ಹಿಡಿದಂಗಾಗುತ್ತೆ. ಹಾಗಾಗಿ 1.2 ಮೀಟರ್ ನೀರನ್ನು ನಿಲ್ಲಿಸಿದ್ರೆ ಅದನ್ನ ಮೀನು ಕೃಷಿಗೆ ಹೋಗಿ ಹೋಗಿ ಬಳಸ್ಕೋಬಹುದು. ಈಗ ಅದ್ರ ವಿನ್ಯಾಸ ಯಾವ ರೀತಿ ಇರುತ್ತೆ ಸೂಕ್ತ ಅಂತ ಹೇಳಿ? ರೈತರಿಗೆ ಉದ್ದ ಉದ್ದ ಇದ್ದು ಅಗಲ ಸ್ವಲ್ಪ ಇದ್ದು ಆಯತಕರವಾಗಿದ್ರೆ ಮೀನಿನ ಬಿತ್ತನೆಗೆ, ಮೀನಿನ ಇಳುವರಿ ಹಿಡುವಳಿಗೆ ಸೂಕ್ತವಾಗುತ್ತೆ, ಮತ್ತೆ ಹಾರ್ವೆಸ್ಟ್ ಕೂಡ ಈಸಿ ಆಗುತ್ತೆ, ಕಡಿಮೆ ಲೇಬರ್ನಿಂದ ಬಳಸ್ಕೋಬಹುದು. ಸರಿ, ಪ್ರಕಾಶ್ ಅವರೇ, ಈಗ ತಾವು ಹೇಳ್ತಾ ಇದ್ರೆ ಈಗಾಗಲೇ ಮೀನುಗಾರಿಕೆ ಯಶಸ್ವಿಯಾಗಿ ತಾವು ಮಾಡ್ತಾ ಇದ್ರೆ, ಯಾವೆಲ್ಲ ತಳಿಗಳನ್ನು ತಾವು ಬಳಕೆ ಮಾಡ್ತಾ ಇದ್ರಿ? ರೋಹೋ, ಕಾಮನ್ ಕಾರ್ಪೋ, ಗ್ರಾಸ್ ಕಾರ್ಪೋ, ಆಮೇಲೆ ಕಾಟ್ಲಾ, ಈ ನಾಲ್ಕು ತಳಿಗಳನ್ನು ತಾವೀಗ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇದೀಗ ಒಂದು ಕರೆ ಇದೆ, ನಮ್ಮ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ. ಮಂಜುನಾಥ್ ಅವರ ಪ್ರಶ್ನೆ ಕೇಳಿ. ಸರ್, ನಾವು ಈಗ ಒಂದು ತಿಂಗಳಿಂದ ಇದು ಗೌರಿ ಮೀನಿನ ಮರಿನ ಇಲ್ಲಿ ಬಿಟ್ಟಿ ಮೀನುಗಾರಿಕೆ ಕೇಂದ್ರದಿಂದ ತಗೊಂಡು ನಮ್ಮ ಬಾವಿಯಲ್ಲಿ ಹಾಕಿದ್ದೇವೆ. ಮಂಜುನಾಥ್ ಅವರು, ಈಗ ಮುಂದಿನ ಪ್ರಶ್ನೆ ಅದೇ ಇತ್ತು, ಈಗಾಗಲೇ ತಾವು ಪ್ರಶ್ನೆ ಕೇಳಿದ್ರಿ, ಈಗ ನಾವು ನೇರವಾಗಿ ಆಹಾರಕ್ಕೆ ಬಂದಿದ್ದೆ. ಅದರಲ್ಲಿ ಯಾವ ರೀತಿ ಆಹಾರ ಸೂಕ್ತ ಅಂತೇಳಿ ಅವರಿಗೆ ಇದು ಕಮರ್ಷಿಯಲ್ ಅವೈಲೇಬಲ್ ಫ್ಲೋಟಿಂಗ್ ಫೀಡ್ ಎಲ್ಲ ಸಿಗುತ್ತೆ, ಫ್ಲೋಟಿಂಗ್ ಅಂಡ್ ಸಿಂಕಿಂಗ್ ಫೀಡ್ ಅಂತಲ್ಲ, ಅದನ್ನ ಅದನ್ನು ಬಳಸಬಹುದು. ಇನ್ ಕೇಸ್ ನಿಮ್ಗೆ ಬಳಸ್ಕೊಳ್ಳೋದು ಕಷ್ಟ ಆಗುತ್ತೆ, ಕಮರ್ಷಿಯಲ್ ಫೀಡ್ ಅವೈಲೇಬಿಲಿಟಿ ಕಷ್ಟ ಆಗೋದಾದ್ರೆ, ಜಸ್ಟ್ ಅಕ್ಕಿ ತೋಡು ಮತ್ತೆ ಕಡಲೆ ಹಿಂಡಿನ ಎರಡನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿ ಆಹಾರವಾಗಿ ಕೊಡಬಹುದು. ಅಂದ್ರೆ ಮನೆಯಲ್ಲೇ ತಾವು ಸಿದ್ಧಪಡಿಸಿ, ಮನೆಯಲ್ಲೇ ಹತ್ತಿರದಲ್ಲೇ ಸಿಗ್ತಕ್ಕಂತ ಕಡಲೆ ಸ್ಥಳೀಯವಾಗಿ ಸಿಗ್ತಕ್ಕಂತಹ ವಸ್ತುಗಳನ್ನ ಬಳಕೆ ಮಾಡಿ ಮಾಡ್ಕೊಂಡು ಮೀನು ಕೃಷಿಯನ್ನ ಮಾಡ್ಬೋದು. ಈಗ ಪ್ರಕಾಶ್ ಅವರು ಹೇಳ್ತಾ ಇದ್ರು ನಾಲ್ಕು ತಳಿಗಳು ಅಂತ ಹೇಳ್ತಾ ಇದ್ರು. ಸರ್ ಮಂಜಪ್ಪ, ವೈಜ್ಞಾನಿಕವಾಗಿ ಈ ತಳಿಗಳ ಗುಣಲಕ್ಷಣಗಳು ಏನು ಅಂತ ಹೇಳಿ? ಗುಣಲಕ್ಷಣಗಳು ಏನಂತಂದ್ರೆ, ಸಾಮಾನ್ಯವಾಗಿ ಭಾರತೀಯ ಗೆಂಡೆ ಮೀನು ಕಟ್ಲ ರೋಹು ಮೃಗಲು ಸಾಕಾಣಿಕೆ ಮಾಡೋದು ಸಾಮಾನ್ಯ ಪದ್ಧತಿ. ಅದ್ರ ಜೊತೆ ಯಾವುದು ಬಿಳಿ ಗೆಂಡೆ ಮತ್ತೆ ಹುಲ್ಲು ಗೆಂಡೆ ಮತ್ತೆ ಸಾಮಾನ್ಯ ಗೆಂಡೆನು ಕೂಡ ಬಳಸ್ಬೋದು, ಅವು ಸಾಮರಸ್ಯವಾಗಿ ಬೆಳೆಯುತ್ತವೆ. ಹಾಗಾಗಿ ನಾವು ಒಂದು 4-5 ಜಾತಿ ಮೀನುಗಳಾದ್ರೆ
ನೀರಲ್ಲಿರ್ತಕ್ಕಂಥ ನೈಸರ್ಗಿಕ ಆಹಾರ ಸಂಪನ್ಮೂಲ ತಿಂದು ಹೆಚ್ಚಿನ ಇಳುವರಿ ಪಡಲಿಕ್ಕೆ ರೈತರಿಗೆ ಸಹಕಾರಿ ಆಗುತ್ತೆ. ಈ ನಾಲ್ಕು ಪ್ರಮುಖ ತಳಿಗಳು ಇವನ್ನ ನಮ್ಮ ಕೃಷಿಕರು ಬಳಕೆ ಮಾಡಬಹುದು, ಮಾಡ್ಕೊಂಡ್ರೆ ಒಳ್ಳೇದು. ಈಗ ಪ್ರಕಾಶ್ ಅವರೇ, ತಾವೀಗ ಆಹಾರದ ಬಗ್ಗೆ ಈಗ ಚರ್ಚೆ ಆಯ್ತು ಇದೀಗ ತಾನೆ, ಈಗ ತಾವು ಏನು ಆಹಾರ ಕೊಡ್ತಾ ಇದ್ರಿ? ನಾನು ಇವ್ರು ಹೇಳಿದಾಗೆ ಕಡಲೆಕಾಯಿ ಹಿಂಡಿ ಮತ್ತೆ ಭತ್ತದ ತೌಡು ಅಂದ್ರೆ ಮನೆಯಲ್ಲಿ ಸಿಕ್ತಕ್ಕಂತಹದ್ದೇ ಬಹಳ ಸಾಮಾನ್ಯವಾಗಿ ಸಿಕ್ಕಂಗಿರ್ಬೇಕು, ಈಸಿಯಾಗಿ ನಾವು ಫುಡ್ ಹಾಕೋದು ಸಂಪೂರ್ಣ ಸಾವಯವ, ಇದನ್ನ ತಾವು ಬಳಕೆ ಮಾಡ್ತಾ ಇದ್ದೀರಿ. ಈಗ ಈಗ ಒಂದು ಈಗ ಏನಾಯ್ತು ನಮ್ಮ ಚರ್ಚೆ, ಒಂದು ಮೀನಿನ ಕೂಡ ನಿರ್ಮಾಣ ಆಯ್ತು, ಈಗ ಮೀನಿನ ತಳಿಗಳ ಬಗ್ಗೆ ಸಹ ಚರ್ಚೆ ಆಯ್ತು. ಈ ತಳಿ ಎಲ್ಲಿ ಸಿಗುತ್ತೆ ಅಂದ್ರೆ ಮರಿಗಳು ಎಲ್ಲಿ ಸಿಗುತ್ತೆ? ಯಾಕಂದ್ರೆ ಯಾರಾದ್ರೂ ನಮ್ಮ ರೈತ ಬಂದವರು ಆಸಕ್ತಿ ಇರೋದು ಈಗ ಮೀನುಗಾರಿಕೆ ಪ್ರಾರಂಭ ಮಾಡಬೇಕು ಅನ್ನೋದಾದ್ರೆ ಎಲ್ಲಿ ಯಾರನ್ನ ಸಂಪರ್ಕ ಮಾಡಿ ಈ ಮೀನಿನ ಒಂದು ಮರಿಗಳು ಪಡ್ಕೋಬೇಕು, ಪಡೆಯುವ ಹಂತದಲ್ಲಿ ಯಾವ ಗಾತ್ರದ ಮೀನಿನ ಮರಿ, ಅದನ್ನು ಸಾಗಾಣಿಕೆ ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಮಂಜಪ್ಪ ಅವರು. ಪ್ರತಿಯೊಂದು ತಾಲೂಕಲ್ಲಿ ಮೀನುಗಾರಿಕೆ ಇಲಾಖೆ ಅಂತ ಇದೆ, ಆ ಇಲಾಖೆಯಲ್ಲಿ ಸಹಾಯಕ ಮೀನು ನಿರ್ದೇಶಕರನ್ನ ಮೀಟ್ ಮಾಡಿದ್ರೆ ಅವರು ಮೀನು ತಂದುಕೊಡ್ತಕ್ಕಂಥದ್ದು ಒಂದು. ಈಗ ಬೆಂಗಳೂರು ಸುತ್ತಮುತ್ತ ಆದ್ರೆ ನಮ್ದು ಹೆಸರುಘಟ್ಟ ಮೀನುಗಾರಿಕೆ ಸಂಶೋಧನೆ ಮಾಹಿತಿ ಕೇಂದ್ರ ಇದೆ, ಹೆಬ್ಬಾಳ್ ಮೀನುಗಾರಿಕೆ ಮಾಹಿತಿ ಕೇಂದ್ರ ಇದೆ, ಉತ್ತರ ಭಾಗಕ್ಕೆ ಹೋದ್ರೆ ಅಲ್ಲಿ ಬೂತ್ರಾಳು ಬಿಜಾಪುರದಲ್ಲಿ ಇದೆ. ಈ ಸಂಶೋಧನಾ ಕೇಂದ್ರಗಳಲ್ಲಿ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಮೀನು ಒಂದು ಸರಬರಾಜು ಕೇಂದ್ರ ಇದೆ ಅಂತ ಹೇಳಿ ಇದೀಗ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ರಮೇಶ್ ಅವರ ಪ್ರಶ್ನೆ ಕೇಳಿ. ಹಲೋ, ದಯವಿಟ್ಟು ಕೇಳಿ ಕೇಳಿ. ಕೃಷಿ ಹೊಂಡ ಮಾಡ್ಕೊಂಡಿದ್ದೇವೆ. ಕೃಷಿ ಹೊಂಡ, ಈಗ ಗೌರ್ಮೆಂಟ್ ಕೃಷಿ ಹೊಂಡ ಇದ್ರೆ ಕೃಷಿ ಹೊಂಡಕ್ಕೆ ನಾವು ತಟ್ಟ ಇದು ಇರ್ತದಲ್ಲ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಹಾಕಿದ್ದು ರೀ, ಅದ್ರಾಗ ಮೇನ್ ಸಾಕಾಣಿಕೆ ಮಾಡಕ್ ಅನುಕೂಲ ಆಗ್ತದೆ. ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ರಮೇಶ್ ಅವರೇ, ಈಗ ಪ್ರಾಯಶ ಮಂಜಪ್ಪ ಅವ್ರಿಗೆ ಉತ್ತರ ಹೇಳ್ತಾರೆ. ಈಗ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕೃಷಿ ಹೊಂಡಗಳನ್ನ ಮಾಡ್ಬೇಕಂತ ಕೊಟ್ಟಿದ್ದಾರೆ, ಆ ಕೃಷಿ ಹೊಂಡಗಳನ್ನ ಮೀನ್ ಕೃಷಿ ಬಳಸ್ಕೋಬಹುದು. ಆ ಬಳಸ್ಕೊಳ್ಳೋದಕ್ಕಿಂತ ಏನಂದ್ರೆ ಆ ಪಾಲಿಥಿನ್ ಶೀಟ್ ಹಾಕಿರ್ತಕ್ಕಂಥ ತಳಕ್ಕೆ ಒಂದು 2 ಇಂಚು ಮಣ್ಣು, ಯಾವ್ದಾದ್ರು ರೆಡ್ ಸಾಯಿಲ್ ಆಗಿರ್ಬೋದು ಅಥವಾ ಜೇಡಿ ಮಣ್ಣನ್ನು ಹಾಕಿ ನೀವು ವಿವಿಧ ಜಾತಿಯ ಮೀನುಗಳನ್ನು ಬಿತ್ತನೆ ಮಾಡಿದ್ರೆ ಖಂಡಿತವಾಗಿ ಇಳುವರಿ ಬರುತ್ತೆ ವಿತ್ ಕಮರ್ಷಿಯಲ್ ಫೀಡ್ ಅನ್ನ ಅಥವಾ ನೀವು ಕಡಲೆ ಹಿಂಡಿ ಅಕ್ಕಿ ತೋರನ್ನು ಬಳಸಿದ್ರೆ. ಈಗ ಪ್ರಾಯಶಃ ಪ್ರಕಾಶ್ ಅವರು ಈ ಅನುಭವ ಆಗಿದೆ ಅಂತ ನಾನು ಭಾವಿಸ್ತೇನೆ ಅಲ್ವಾ? ಇದ್ರ ಅನುಭವ ಬಹಳ ಆಗಿದೆ, ಇದರಿಂದ ನನಗೆ ಸ್ವಲ್ಪ ಅನಾನುಕೂಲಗಳು ಆಗಿದೆ ಪ್ರಾರಂಭಿಕ ದಿನದಲ್ಲಿ. ಹೌದು, ಅನಾನುಕೂಲ ಆಗಿದೆ. ಅದು ಹೇಗಾಯ್ತು ಅಂದ್ರೆ, ಪ್ಲಾಸ್ಟಿಕ್ ಹಾಕೋದು, ಆಮೇಲೆ ಮಣ್ಣು ಹಾಕೋದು, ಬೆಳೆಸೋದು, ಸುಮ್ಮನೆ 6 ತಿಂಗಳವರೆಗೂ ಏನು ಅದ್ರ ಒಂದು ಬೆಳೆಯುವ ಲಕ್ಷಣಗಳೇ ಬಹಳ ಕಾಣಲಿಲ್ಲ. ಕಾಣಲಿಲ್ಲ. ಆಮೇಲೆ ಮತ್ತೆ ಇವರನ್ನ ಅಪ್ರೋಚ್ ಮಾಡಿದ್ದಕ್ಕೆ ಆದಷ್ಟು ನೀವು ಅರ್ಥ್ ಕಾಂಟ್ಯಾಕ್ಟ್ ಇದ್ರೆ ಅಂದ್ರೆ ಮಣ್ಣಿನ ಸಂಪರ್ಕ ಬಂದ್ರೆ ಸೂಕ್ತ ಅಂತೇಳಿ ಇದೀಗ ಒಂದು ಕರೆ ಇದೆ. ನಮ್ಮ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ. ವೆಂಕಟೇಶ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್, ನಾನು ತುಮಕೂರು ಗ್ರಾಮಾಂತರ ಬೇಗೂರಿಂದ ಮಾತಾಡ್ತಾ ಇರೋದು. ಸರ್ ನಮ್ದೊಂದು ಕೃಷಿ ಹೊಂಡ ಅಂತ ಮಾಡ್ಕೊಂಡಿದ್ದು ನೀರ್ ಸ್ಟೋರೇಜ್ ಮಾಡೋದಕ್ಕೆ ಬೋರಿಂದ. ಈಗ ಅದಕ್ಕೆ ನಮ್ಗೆ ಅದನ್ನ ಬೇರೆ ಕನ್ವರ್ಟ್ ಮಾಡ್ಕೊಂಡು ಈಗ 15x15 ವಿಸ್ತೀರ್ಣದಲ್ಲಿದೆ, ಒಂದ್ 5 ಅಡಿ ಆಳದಲ್ಲಿ. ನಮ್ಗೆ ಅದನ್ನ ಮೀನುಗಾರಿಕೆ ಮಾಡೋದಕ್ಕೆ ಅದು ಯೋಗ್ಯವಾಗಿದೆಯಾ? ಮಾಡ್ಬೋದಲ್ಲಿ ಖಂಡಿತ ಮಾಡಬಹುದು, ಆದ್ರೆ ಒಂದು ತಳಿ ಹಾಕೊಂಡು ಮಾಡಬಹುದು. ಒಂದು ತಳಿ ನಾವು ಹೇಳಿದ ರೀತಿ 4 ತಳಿ ಬಳಕೆ ಮಾಡಂಗಿಲ್ಲ. ಮಂಜಪ್ಪ ಅದ್ರ ಬಗ್ಗೆ ತಮ್ಮ ಈಗ ಒಂದು ತಳಿ ಎರಡು ಮೂರು ತಳಿ ಉಳಿದು ಒಂದು ಕಡಿಮೆ ಅಂತಂದ್ರೆ ಒಂದು 3.5 ಅಡಿ 4 ಅಡಿ ನೀರಿದ್ರೆ ಮೇಂಟೈನ್ ಮಾಡೋದಾದ್ರೆ ನೀವು ಒಂದು 7-8 ತಿಂಗಳು ನೀವು ಅದಕ್ಕೆ ವಿವಿಧ ಜಾತಿಯ ಮೀನುಗಳಿಗೆ ಹೋಗ್ಬೋದು. ನಿಮ್ಗೆ ಇಲ್ಲೇ ತುಮಕೂರು ಆಗಿದ್ರಿಂದ ಮೀನುಗಾರ ಸಂಶೋಧನೆ ಮಾಹಿತಿ ಕೇಂದ್ರ ಹೆಸರಿಟ್ಟು 10 ಆಗುತ್ತೆ, ಬಂದು ಮೀನು ಮರಿಗಳು ತೆಗೆದುಕೊಂಡು ಹೋಗ್ಬೋದು ನೀವು. ಸರ್, ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ ಅದರಲ್ಲಿ ಈಗ ತಳಿಗಳ ಬಗ್ಗೆ ಚರ್ಚೆ ಆಯಿತು. ಈಗ ಇವ್ರು ಹೇಳ್ತಾ ಇದ್ರು 4 ತಳಿ ಅವ್ರು ಬಳಕೆ ಮಾಡ್ತಾ ಇದ್ದಾರೆ. ಈ 4 ತಳಿಗಳನ್ನು ಒಂದೇ ಪ್ರದೇಶದಲ್ಲಿ ಬಿಡಬೇಕಾ ಅಥವಾ ಬೇರೆ ಬೇರೆ ಹಂತದಲ್ಲಿ ಅದನ್ನು ಬೆಳವಣಿಗೆ ಮಾಡಬೇಕು ಅಂತೇಳಿ ಇದಕ್ಕೆ ಮೊದಲು ಒಂದು ಪ್ರಶ್ನೆ ಇದೆ. ನಮ್ಮ ರೈತ ಬಾಂಧವರು ಒಂದು ಕರೆ ಮಾಡಿದ್ದಾರೆ. ಹಲೋ ಹಲೋ ಸರ್ ನಮಸ್ತೆ. ಗಿರೀಶ್ ಪ್ರಶ್ನೆ ಕೇಳಿ. ದಿಲೀಪ್ ಅವರು, ನಾವು ಹೆಸರುಘಟ್ಟ ಅಂತ ಇವತ್ತೇ ಹೆಸರುಘಟ್ಟ ಅವ್ರು ಇದ್ ಮಾಡಿದ್ರೆ ಅಂತೇಳಿ ನಾವು ಹೆಸರುಘಟ್ಟ ಮಾತಾಡ್ತಾರೆ ಅಭಿಗರೆಯಿಂದ ಮಾತಾಡ್ತಿರೋದು. ಸರ್ ಇದು ನನ್ಗೆ ಚಿಕ್ಕ ವಯಸ್ಸಿನ ಮೀನ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದ್ರಿಂದ ಏನಾದ್ರು ಲೈಕ್ ಯಾರಾದ್ರೂ ಮೀನ್ ಸಾಗಾಣಿಕೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾರದ್ ಯಾವ್ದಾದ್ರು ತಳಿಗಳಿದ್ಯಾ ಅಂತ ಲೈಕ್ ಕ್ವೆಶನ್ ಇತ್ತು ನನ್ಗೆ, ನಿಮ್ಮನ್ನ ಕೇಳಿದ್ರೆ ಸೂಕ್ತ ಅಂತ ಅದಕ್ಕೆ
ಅವ್ರು ಸ್ವಲ್ಪ ಬಹಳ ಮುಂದುವರೆದಿದ್ದಾರೆ, ಅವ್ರಿಗೆ ಎಕ್ಸ್ಪೋರ್ಟ್ ತಳಿ ಯಾವ್ದು ಅಂತ ಹೇಳಿ. ಈಗ ಎಕ್ಸ್ಪೋರ್ಟ್ ಅಂತಂದ್ರೆ ಈಗ ಹಾಲಿ ಈಗ ಬ್ರಾಕೇಶ್ ವಾಟರ್ ಕನ್ಸರ್ನ್ ಮಾಡ್ತಕ್ಕಂತ ಅಂದ್ರೆ ತಳಿನ ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ಎಕ್ಸ್ಪೋರ್ಟ್ ಮಾಡೋದು ಅದೇ. ಈಗ ಸಿಗಡಿ ಸಮುದ್ರದಲ್ಲಿ ಉಪ್ಪು ನೀರನ್ನ ಬಳಸ್ಕೊಂಡು ಬಳಸ್ತಕ್ಕಂತ ಸಿಗಡಿಗೆ ಎಕ್ಸ್ಪೋರ್ಟ್ ವ್ಯಾಲ್ಯೂ ಇದೆ. ಈಗ ಸದ್ಯದ ಮಟ್ಟಿಗೆ ಈಗ ಒಳನಾಡು ಮೀನುಗಾರಿಕೆಯಲ್ಲಿ ಇಲ್ಲಿ ಲೋಕಲ್ ಅಲ್ಲೇ ಬೇಕಷ್ಟು ಡಿಮ್ಯಾಂಡ್ ಇದೆ. ಹಾಗಾಗಿ ನೀವು ಆತರ ಎಕ್ಸ್ಪೋರ್ಟ್ ಹೋಗ್ಬೇಕಂದ್ರೆ ನೀವು ಉಪ್ಪು ನೀರಿಗೆ ಹೋಗ್ಬೋದು. ಇನ್ ಕೇಸ್ ಅದೇ ತರ ಹೋಗ್ಬೇಕು ಎಕ್ಸ್ಪೋರ್ಟ್ಗೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಆರ್ನಮೆಂಟಲ್ ಫಿಶಸ್, ಆ ತರಗೆಲ್ಲ ಹೋಗ್ಬೋದು. ಅಂದ್ರೆ ಈಗ ಅಲಂಕಾರಿಕ ಅಲಂಕಾರಿಕ ಮೀನು ಉತ್ಪಾದನೆ ಎಕ್ಸ್ಪೋರ್ಟ್ ಸಿಹಿ ನೀರಿನ ಸಿಗಡಿನೂ ಇದೆ. ಸಿಹಿ ನೀರಿನ ಸಿಗಡಿ ಸಹ ಇದೆ, ಅವರು ಸಾಕಾಣಿಕೆ ಮಾಡಬಹುದು ಅಂತೇಳಿ. ಈಗ ಈಗ ಪ್ರಕಾಶ್ ಅವರು ಒಂದು ಮಾತು ಹೇಳ್ತಾ ಇದ್ರು ಮಂಜಪ್ಪ ಅವ್ರ ಅವರು ಗಮನಿಸಿದ್ರೆ ಅಂತ ಕಾಣುತ್ತೆ. ಈಗ ಅವರು ನಾಲ್ಕು ತಳಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಇದು ಏನು ವೈಜ್ಞಾನಿಕವಾಗಿದ್ದರೆ ಹಿನ್ನೆಲೆ ಏನು ಅಂತೇಳಿ? ವೈಜ್ಞಾನಿಕ ಏನಂದ್ರೆ ಮೀನ್ ಮರಿ ಚಿಕ್ಕ, ನಾವು ಉತ್ಪಾದನಾ ಕೇಂದ್ರ ತರುವಾಗ ಚಿಕ್ಕ ಮರಿ ಚಿಕ್ಕದಿರುತ್ತೆ. ಹಾಗಾಗಿ 15 ದಿವಸದ ರೇರಿಂಗು ಮತ್ತೆ 45 ದಿವಸದ ರೇರಿಂಗು ಮಾಡ್ಕೊಂಡ ನಂತರ ಒಂದು ಬೆಳ್ಳದ ಗಾತ್ರದ ಮೀನುಗಳನ್ನ ನಾವು ಸಾಕಾಣಿಕೆ ಕೊಳಗಳು ಬಿಟ್ಕೊಂಡ್ರೆ ಬದುಕುಳಿಯುವಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಬೆಳ್ಳದ ಗಾತ್ರದ ಮೀನು ಮರಿಗಳನ್ನ ಬಿತ್ತನೆ ಮಾಡುವುದು ಸೂಕ್ತ. ಇದೀಗ ಒಂದು ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ಹಲೋ, ಕೇಳ್ತಾ ಇದೆ, ಕೇಳಿ, ಪ್ರಶ್ನೆ ಕೇಳಿ. ಸುದರ್ಶನ್ ಅವರೇ, ನಮ್ದು ಹಾಸನದಿಂದ. ನಮ್ದು ಕೃಷಿ ಹೊಂಡ ಇದೆ. ಕೃಷಿ ಹೊಂಡ ಅಂದ್ರೆ ಸಿಮೆಂಟ್ ಕೃಷಿ ಹೊಂಡ. ಸೊ ಅದು ತುಂಬಾ ಸಲ ಫಿಶ್ ಅಂದ್ರೆ ಸಾಕಣೆ ಮಾಡ್ತಾ ಇದೀವಿ, ಆದ್ರೂ ಬರುತ್ತಾ ಇಲ್ಲ ಅದು. ಏನ್ ಕಾರಣ ಇದೆ ಅಂತ? ಹೌದು, ಸಿಮೆಂಟ್ ತೊಟ್ಟಿಗಳಲ್ಲಿ ಹೆಚ್ಚಿನ 1 ಕೆಜಿ ಬರಬೇಕು 2 ಕೆಜಿ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಏನ್ ಮೀನುಮರಿ ಪಾಲನೆ ಶಾರ್ಟ್ ಡ್ಯೂರೇಷನ್ ರೇರಿಂಗ್ ಅಂತ ಮಾಡಬಹುದು. ಒಂದು 2 ಇಂಚು ರೆಡ್ ಸಾಯಿಲ್ ಹಾಕೊಂಡ್ ಬಿಟ್ಟು 45 ದಿವಸ 3 ದಿವಸ 45 ದಿವಸ ಮೀನುಮರಿ ಪಾಲನೆ ಮಾಡಿದ್ರೆ ನೀವು ಸುತ್ತಮುತ್ತಲಿನ ರೈತರಿಗೆ ಮೀನುಮರಿಗಳನ್ನ ವಿತರಣೆ ಮಾಡಬಹುದು. ಸರಿ, ಈಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿ, ಪ್ರಕಾಶ್ ಅವರಿಗೆ ತಮ್ಮ ವಿಡಿಯೋ ನೋಡುವಾಗ ನಮ್ಗೆ ಗಮನಿಸ್ತೀವಿ, ತಾವು ಈ ಮೀನು ಸಾಕಾಣಿಕೆಯಲ್ಲಿ ಈ ತ್ಯಾಜ್ಯಗಳ ಬಳಕೆ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ, ಈಗ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ, ಬಸವರಾಜ್ ಅವ್ರ, ಕೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ ಕಡೆಗೆ ಉಷ್ಣತೆ ಇದೆ ಸರ್, ನಮ್ದು ನಮ್ದು ಈಗ ನಾವು ಕೃಷಿ ಹೊಂಡ ಅಂತ ಮಾಡ್ಕೊಂಡಿವಿ ಸರ್. ನಮ್ದು ಬೋರೆಲ್ ಐತೆ ಸರ್, ಆ ಬೋರೆಲಿಂದ ನಾವು ಮೀನ್ ಸಾಕಾಣಿಕೆ ಮಾಡ್ಕೋಬಹುದು ಸರ್? ಖಂಡಿತ ಮಾಡಬಹುದು, ಏನು ಖಂಡಿತ ಆಗತ್ತೆ, ಆಗ್ಬಹುದು. ಮಂಜಪ್ಪ ಅವರು ತಮ್ದು ಏನಾದ್ರು ಕೃಷಿ ಹೊಂಡಗಳಿಗೆ ಕಡಿಮೆ ಅಂದ್ರೆ 3.5 ನೀರು ನಿಲ್ಸಿದ್ರೆ ಆಯ್ತು, ಅವೆಲ್ಲ 15 ಫೀಟ್ ಎಲ್ಲ ಕೃಷಿ ಹೊಂಡಗಳಿದಾವೆ. ಆತರ ಏನಾದ್ರು ಲಾಸ್ ಇದ್ರೆ ವಾಟರ್ ಎವಾಪರೇಷನ್ ಅಥವಾ ಪರ್ಕ್ಯುಲೇಷನ್ ಬಸಿದು ಹೋಗ್ತಕ್ಕಂತ ವಾತಾವರಣ ಏನಿದ್ರೆ ಎಕ್ಸ್ಟ್ರಾ ಬೋರ್ವೆಲ್ ಇಂದ ಮಾಡಿ ಅಟ್ ಲೀಸ್ಟ್ 3.5 ಅಡಿ ನಿಲ್ಸೋದು ಸೂಕ್ತ ಅಂತ ಬಳಸ್ಕೋಬಹುದು. ಇದೀಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ಚಂದ್ರಶೇಖರ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಕೇಳಿ ಕೇಳಿ, ದಯವಿಟ್ಟು ಕೇಳಿ. ಸರಿಯಾಗಿ ನಮ್ಗೆ ಕೇಳ್ತಾ ಇಲ್ಲ ಚಂದ್ರಶೇಖರ್. ಎಲ್ಲಿ ತರಬೇಕು ಅಂತಾನ? ಈಗಾಗಲೇ ಅದ್ರ ಬಗ್ಗೆ ಹೇಳ್ತಾ ಇದ್ರು ಮಂಜಪ್ಪ ಅವರು. ಯಾದಗಿರಿ ತಾಲೂಕಲ್ಲಿ ಒಂದು ಮೀನುಗಾರಿಕೆ ಇಲಾಖೆ ಅಂತ ಇದೆ, ಅಲ್ಲಿ ಸಹಾಯಕ ಮೀನುಗಾರಿಕೆ ನಿರ್ದೇಶಕರು ಮೀಟ್ ಮಾಡಿದ್ರೆ ಅವರು ಸಂಪರ್ಕ ಮಾಡಿ ತರಿಸ್ಕೊಡ್ತಾರೆ. ಯಾದಗಿರಿಯಲ್ಲಿ ತಾಲೂಕು ಅಧಿಕಾರಿ ಇರ್ತಾರೆ, ಮೀಟ್ ಮಾಡಿ. ಈಗ ಈಗ ನಮ್ಮ ಚರ್ಚೆಗೆ ನಾವು ಪುನಃ ಬಂದಿದ್ದಾದಲ್ಲೇ ತ್ಯಾಜ್ಯ ಎಲ್ಲ ಒಂದ್ ಕಡೆ ಈ ವಿಡಿಯೋ ನೋಡ್ತಾ ಇದ್ದಾಗ ನಮಗೊಂದು ವಿಶೇಷ ಮಾಹಿತಿ, ನಮ್ಮ ರೈತ ಬಾಂಧವರಿಗೆ ಈ ಮೀನುಗಾರಿಕೆಯಲ್ಲೂ ಸಹ ಒಂದು ತ್ಯಾಜ್ಯ ಬರುತ್ತೆ, ಅದನ್ನ ನಾವು ಕೃಷಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಪ್ರಕಾಶ್ ಅವರು ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಮಾಹಿತಿ. ಇದು ಆ ಮೀನಿನ ತ್ಯಾಜ್ಯ ಏನಿದೆಯೋ ನಾನೊಂದು 40% ತೆಗಿತೀನಿ. ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಳೆ ಬಹಳ ಚೆನ್ನಾಗಿ ಬರ್ತಾ ಇದೆ. ಇನ್ ಅಡಿಷನ್ ಟು ದಟ್ ನಾವು ಸೆಗಣಿ ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಅದೆಲ್ಲ ಇದೆ. ಅದಲ್ಲದೆ ಇದನ್ನ ಹಾಕೋದ್ರಿಂದ ಬಹಳ ಸಮೃದ್ಧಿಯಾಗಿ ಆಗಾಗ ಬದಲಾವಣೆ. ನಾನು 3 ಸೈಕಲ್ ಇಟ್ಕೊಂಡಿದ್ದೀನಿ. ಒಂದು 20% ಫ್ರೆಶ್ ವಾಟರ್ ಹಾಕ್ತೀನಿ, ಇನ್ನೊಂದು ಅದೇ ವಾಟರ್ನ ರೀಸೈಕಲ್ ಮಾಡ್ತೀನಿ. ಅದು ಮಾಡೋದ್ರಿಂದ ಆಮೇಲೆ ಆಗ ಒಂದು 15 ದಿವಸಕ್ಕೋ 20 ದಿವಸಕ್ಕೋ ಒಂದು ಸ್ವಲ್ಪ ನೀರು ತೆಗಿತಿರ್ತೀನಿ. ಆ ಉದ್ದೇಶ ಏನು ಅಂದ್ರೆ ಆ ಮೀನಿನ ತ್ಯಾಜ್ಯ ಏನಿದೆಯೋ ಅದು ಬಹಳ
ಅನುಕೂಲಕರವಾದ ಅಲ್ಲ ಎಲ್ಲ ಒಂದ್ ಕಡೆ ಅದಕ್ಕೆ ಬಹಳಷ್ಟು ಪೌಷ್ಟಿಕಾಂಶ ಇದೆ, ಅದು ಬೆಳೆಗಳಿಗೆ ಅನುಕೂಲ ಆಗುತ್ತೆ. ವೈಜ್ಞಾನಿಕವಾಗಿ ಅದ್ರ ಹಿನ್ನೆಲೆ ಏನಿರ್ಬೋದು? ಏನಾದ್ರೆ ಈ ನೈಸರ್ಗಿಕ ಸಂಪನ್ಮೂಲ ಅಂತ ಏನ್ ಹೇಳ್ತೀವಿ, ನೀರಲ್ಲಿ ಬೆಳೀತಕ್ಕಂಥದ್ದು, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಇದೆ, ಸೈಕಲ್ ಇದೆ. ಆ ಸೈಕಲ್ ಆದ ನಂತರ ಅದು ಸತ್ತು ಹೋಗುತ್ತೆ. ಸತ್ತು ಹೋದಂತ ಸರ್ಫೇಸ್ ಇರ್ತಕ್ಕಂಥ ನೀರನ್ನ ನಾವು ಅಗ್ರಿ ಕೃಷಿಗೆ ಬಳಸ್ಕೊಂಡಿದ್ದಾದ್ರೆ ಅದು ಗೊಬ್ಬರವಾಗಿ ಪರಿವರ್ತನೆ ಆಗಿ ಹೆಚ್ಚಿನ ಇಳುವರಿ ಬರಲು ಸಹಕಾರಿಯಾಗುತ್ತೆ. ಇದು ಬಹಳ ಪ್ರಮುಖವಾದ ವಿಷಯ ರೈತ ಬಾಂಧವರೇ, ತಾವು ಗಮನಿಸಬೇಕು. ಮೀನು ಸಾಕಾಣಿಕೆ ಅಂದ್ರೆ ಬರೀ ನಾವು ಮೀನಿನ ಉತ್ಪನ್ನ ಅಷ್ಟೇ ಅಲ್ಲ, ಇದರ ತ್ಯಾಜ್ಯವನ್ನು ಸಹ ನಾವು ಮರುಬಳಕೆ ಮಾಡಿದ್ದಾದಲ್ಲಿ ಇತರ ಬೆಳೆಗಳನ್ನು ನಾವು ಇನ್ನೂ ಉತ್ತಮವಾಗಿ ಬೆಳಿಬಹುದು ಅನ್ನೋದು ಪ್ರಾಯಶಃ ಪ್ರಕಾಶ್ ಅವರ ಒಂದು ಅನುಭವದ ಒಂದು ಬಂದಂತಹ ಒಂದು ಸಂದೇಶ ಅಂತೇಳಿ. ಈಗ ಮುಂಜಪ್ಪ ಅವ್ರಿಗೆ ಒಂದು ಪ್ರಶ್ನೆ, ಅದಕ್ಕೂ ಮೊದಲು ಒಂದು ಪ್ರಶ್ನೆ ಇದೆ ರೈತ ಬಾಂಧವರಿಂದ. ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ಚಂದ್ರು ಅವ್ರ ಪ್ರಶ್ನೆ ಕೇಳಿ. ಸರ್, ನಾವು ಮನೆ ಮುಂದೆ ಟ್ಯಾಂಕ್ ನಲ್ಲಿ ಮೀನುಗಾರಿಕೆ ಮಾಡಿದೆ. ಈಗಾಗಲೇ ಆಹಾರದ ಬಗ್ಗೆ ಚರ್ಚೆ ಆಯ್ತು, ಪರವಾಗಿಲ್ಲ, ಇನ್ನೊಮ್ಮೆ ಹೇಳ್ತಾರೆ ಏನ್ ಆಹಾರ ಹಾಕ್ಬೇಕು ಅಂತೇಳಿ. ಅದೇ ನಿಮ್ಮಲ್ಲಿ ಸಿಗ್ತಕ್ಕಂತ ಅಕ್ಕಿ ತೋಡು ಮತ್ತೆ ಕಡಲೆ ಹಿಂಡಿನ ಚಿಕ್ಕ ಸೈಜ್ ಇದ್ರೆ ಅದನ್ನ ಪೌಡರ್ ಮಾಡಿ ಬಳಸ್ಬೋದು. ಸ್ವಲ್ಪ ಜಾಸ್ತಿ ಬೆರಳದ ಗಾತ್ರಕ್ಕಿಂತ ಜಾಸ್ತಿ, ಒಂದು 80-100 ಗ್ರಾಮ್ ಮೇಲೆ ಜಾಸ್ತಿ ಇದ್ರೆ ಸ್ವಲ್ಪ ಗ್ರಾನ್ಯುಲ್ ಫಾರಂ, ಒಂದ 4 mm 5 mm ಸೈಜ್ ಇಂದ ಕಮರ್ಷಿಯಲ್ ಫೀಡ್ ಸಿಗುತ್ತೆ, ಅದನ್ನು ಬಳಸ್ಬೋದು. ಇದೀಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ, ಪ್ರಶ್ನೆ ಕೇಳಿ. ನಮ್ಮ ಹೆಸರು ಇಬ್ರಾಹಿಂ ಅಂತ ಸರ್. ಇಬ್ರಾಹಿಂ ಅವ್ರ ಪ್ರಶ್ನೆ ಕೇಳಿ. ಏನೇಳಿ? ಪ್ಲಾಸ್ಟಿಕ್ ಒದಕೆ ಇದೆ ಸರ್. ಪ್ಲಾಸ್ಟಿಕ್ ಒದಕೆ ಇದೆ. ಅದರಲ್ಲಿ ಸರ್ ಒಂದು 100x100 ಇದೆ ಸರ್. ಅದ್ರಲ್ಲಿ 3000 ಕಟ್ಲ ಮೀನು ಬಿಟ್ಟಿದ್ದೆ ಸರ್ ನಾನು. ಆದ್ರೆ ಇದು ಒಂದು 10 ತಿಂಗಳು ಆಯ್ತದ, ಅದಕ್ಕ ಆಹಾರ ಅನ್ನ ರೊಟ್ಟಿ ಈ ತರ ಎಲ್ಲ ಆಗ್ತಾ ಇರೋದು, ಆದ್ರ ದೊಡ್ಡದ ಆಗ್ತಾ ಇಲ್ಲ ಸರ್. ಅದು ಎಷ್ಟು ಇದೆಯಲ್ಲ ಅಷ್ಟೇ ಬರ್ತಾರೆ, ಅದ್ರ ಗಾತ್ರ ಜಾಸ್ತಿ ಆಗ್ತಾ ಇಲ್ಲ. ಗಾತ್ರ ಜಾಸ್ತಿ ಆಗ್ತಾ ಇಲ್ಲ ಸರ್. ಈಗ ಪ್ರಾಯಶಃ ತಾವು ಈ ಕಾರ್ಯಕ್ರಮ ನೋಡಿದ್ದೀರಿ ಅಂತ ನಾವು ಭಾವಿಸ್ತಾ ಇದೀವಿ. ಇದೇ ಅನುಭವ ಪ್ರಕಾಶ್ ಅವ್ರಿಗೂ ಆಗಿತ್ತು ಅಲ್ವಾ ಪ್ರಕಾಶ್ ಅವರೇ? ಹೌದು ಸರ್. ಅವ್ರು ಪ್ಲಾಸ್ಟಿಕ್ ಹಾಳೆ ಹಾಕಿದರೆ ಅವರು ಸೈಜ್ ಬರ್ತಾ ಇಲ್ಲ, ಬರೋದಿಲ್ಲ ಸರ್, ಬಹಳ ಕಷ್ಟ. ಹಾಗಾಗಿ ಎಲ್ಲ ಒಂದ್ ಕಡೆ ಮುಂಜಪ್ಪರು ತಾವ್ ಹೇಳಿ. ಅದಕ್ಕೆ ಏನಂತಂದ್ರೆ, ನೀವು ಪ್ಲಾಸ್ಟಿಕ್ ಸೀಟ್ ಹಾಕಿದ್ರಲ್ಲ, ಅದಕ್ಕೊಂದು 2 inches ಸಾಯಿಲ್ ಬೆಡ್ ಹಾಕಿಬಿಟ್ಟು ನೀವು ಅದು ಸ್ಟಾಕಿಂಗ್ ಡೆನ್ಸಿಟಿ ತುಂಬಾ ಆಯ್ತು. ಅದಕ್ಕಾಗಿ ನೀವು 3 ಅಡಿ ಉದ್ದ, 3 ಅಡಿ ಆಳ, 3 ಅಡಿ ಅಗಲಕ್ಕೆ ಒಂದು ಮೀನು ಲೆಕ್ಕದಲ್ಲಿ ಹಾಕಿ. ಅಂದ್ರೆ 1 hectare ಇದ್ರೆ 7,500-10,000 ಬಿತ್ತನೆ ಮಾಡಬಹುದು. ಸಾಂದ್ರತೆ ಆಗಿದ್ರೆ ಮಾತ್ರ ಇಳುವರಿ ಬರಲು ಸಾಧ್ಯ. ಮತ್ತೆ ನಾನು ಹೇಳ್ದಂಗೆ ಅಕ್ಕಿ ತೋಡು ಕಡಲೆ ಹಿಂಡಿ ಪೌಡರ್ ಅನ್ನು ಕೊಡೋದು ಒಳ್ಳೇದು, ಇಲ್ಲ ಅಂದ್ರೆ ಕಮರ್ಷಿಯಲ್ ಫೀಡ್ ಸಿಗುತ್ತೆ. ಕೃತಕ ಆಹಾರ ಅಂತೇಳಿ ಇದೀಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ಪ್ರಶ್ನೆ ಕೇಳಿ. ರುದ್ರಪ್ಪ ಅವರೇ, ಪ್ರಶ್ನೆ ಕೇಳಿ ರುದ್ರಪ್ಪ ಅವರೇ. ಆಯ್ತು, ಈಗ ಮೀನು ಮರಿ ಎಲ್ಲಿ ಸಿಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಅಲ್ಲೇ ಹೊಸನಗರದ ಹತ್ರ ಭದ್ರಾವತಿ ಪ್ರಾಜೆಕ್ಟ್ ಇದೆಯಲ್ಲ, ಅಲ್ಲಿ ಭದ್ರಾವತಿ ಡ್ಯಾಮ್ ಹತ್ರ ಬೇಕಷ್ಟು ಮೀನು ಮರಿ ಉತ್ಪಾದನಾ ಕೇಂದ್ರ ಇದೆ. ಮತ್ತೆ ಅಲ್ಲಿ ಕೆಲವರು ರೈತರು ಕೂಡ ಇದು ಬೆರಳದಾದ್ರೆ ಮೀನುಗಳು ಕೊಡ್ತಕ್ಕಂತ ಹಳ್ಳಿಗಳೆಲ್ಲ ಇದಾವೆ ಅಲ್ಲಿ. ಇಲ್ಲಿಗೆ ಕರ್ನಾಟಕದಲ್ಲಿ ಸಾಕಷ್ಟು ಮೀನು ಮರಿ ಬರ್ತಾ ಇರೋದೆ ಅಲ್ಲಿ ಭದ್ರಾವತಿ ತಾಲೂಕಿಂದ. ನೀವು ಅಲ್ಲಿ ಹೋದ್ರೆ ನಿಮಗೆ ಬೇಕಾದ ಗಾತ್ರದ ಆರೋಗ್ಯವಂತ ಕ್ವಾಲಿಟಿ ಸೀಡ್ ಸಿಗುತ್ತೆ. ರೈತ ಬಂದವರೇ, ಈ ದಿನದ ನಮ್ಮ ಕಾರ್ಯಕ್ರಮದ ಸಮಯಾವಕಾಶ ಮುಕ್ತಾಯ ಆಗ್ತಾ ಬಂದಿದೆ. ಇದು ನಿಜಕ್ಕೂ ಬಹಳ ಉಪಯುಕ್ತವಾದ ಒಂದು ವಿಷಯ. ಆದಾಗ್ಯೂ ಸಹ ಈ ಕಡಿಮೆ ಸಮಯದಲ್ಲೂ ಸಾಕಷ್ಟು ಮಾಹಿತಿಯನ್ನು ನಮ್ಮ ಇಬ್ಬರು ಹಂಚಿಕೊಂಡಿದ್ದಾರೆ. ಆನಂತರವೂ ಅವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ. ಇಲ್ಲಿವರೆಗೂ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ನಮ್ಮ ಪ್ರಗತಿಪರ ಕೃಷಿಕರಾದ ಪ್ರಕಾಶ್ ಅವ್ರಿಗೂ ಮತ್ತು ತಜ್ಞರಾದ ಮಂಜಪ್ಪ ಅವ್ರಿಗೂ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ.